ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಚಾನಲಲ್ಲಿ ಟೊಮೊಟೊ ಸಾಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ 3 ಟೊಮೆಟೊನ ತೊಗೊಂಡಿದ್ದೀನಿ. ಇದು ಜಾಮೂನ್ ಟೊಮೆಟೊ ಅಂತಾರಲ್ಲ ಅದು. ನೆಕ್ಸ್ಟ್ ನಾನು 4 ಬೆಳ್ಳುಳ್ಳಿ ಹೆಸ್ಲನ್ನ ತೊಗೊಂಡಿದ್ದೀನಿ. ನೀಟಾಗಿ ಸಿಪ್ಪೆಲ್ಲ ಬಿಡಿಸ್ಕೊಂಡು ತೊಗೊಳ್ಳಿ. ಅದಾದಮೇಲೆ 2 ಕೆಂಪು ಮೆಣಸಿನಕಾಯಿ, ಆಮೇಲೆ 2 ಬ್ಯಾಡಿಗೆ ಮೆಣಸಿನ್ಕಾಯಿ. ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಬರೋದಿಲ್ಲ, ಕೆಂಪು ಮೆಣಸಿನ್ಕಾಯಿ ಖಾರ ಬರುತ್ತೆ. ನಿಮಗೆ ಖಾರ ಜಾಸ್ತಿ ಅನಿಸಿದ್ರೆ ನೀವು ಕಡಿಮೆ ಕೂಡ ಮಾಡ್ಕೊಬೋದು, ಬೇಕಾದ್ರೆ ಒಂದೊಂದೇ ಹಾಕ್ಕೊಬೋದು. ಆದಮೇಲೆ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಅದನ್ನು ನಾನಿಲ್ಲಿ ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ. ಕುಕ್ಕರ್ಗೆ ಶಿಫ್ಟ್ ಮಾಡಿ ನೀರು ಸ್ವಲ್ಪ ಏನಾದರೂ ಬೇಕಿದ್ರೆ ನೀರು ಹಾಕ್ಕೊಬೋದು. ಜಾಸ್ತಿ ನೀರು ಹಾಕ್ಕೊಂಡು ಕುಗ್ಗಿಸೋಕೆ ಹೋಗಬೇಡಿ. ಟೊಮೊಟೊ ಸಾಸ್ ಬೇಯಿಸ್ಬೇಕಾದ್ರೆ ತುಂಬ ಹೊತ್ತು ಹಿಡಿಯುತ್ತೆ. ಸೊ ಇದನ್ನು ವಿಶಿಲ್ನ ಕ್ಲೋಸ್ ಮಾಡಿ 2 ವಿಶಿಲ್ ನಾವು ಇದನ್ನು ಓಡಿಸ್ಬೇಕಾಗುತ್ತೆ. ಈಗ 2 ವಿಶಿಲ್ ಕಂಪ್ಲೀಟಾಗಿದೆ, ಫುಲ್ಲು ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ. ಆ ನೀರನ್ನ ಏನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋಣ. ಇನ್ ಕೇಸ್ ನೀರು ಜಾಸ್ತಿ ಅನಿಸಿದ್ರೆ ನೀವು ನೀರನ್ನ ಬೇಕಾದ್ರೆ ಎತ್ತಿಡ್ಬೋದು. ನೀಟಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ, ತುಂಬ ಫೈನ್ ಪೇಸ್ಟ್ ಗ್ರೈಂಡ್ ಮಾಡ್ಕೊಬೇಕು. ಆ ನಂತರ ನಾನಿಲ್ಲಿ ಪ್ಯಾನ್ ತೊಗೊಂಡಿದ್ದೀನಿ. ನಾನೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಪೂರ್ತಿ ಕಂಪ್ಲೀಟಾಗಿ ಹಾಕ್ಕೊಳ್ತಿದ್ದೀನಿ. ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಎತ್ತಿಕ್ಬಿಟ್ಟೆ, ಒಂದು 1/2 ಕಪ್ಪಷ್ಟು ನೀರು ಎತ್ತಿಕ್ಬಿಟ್ಟೆ. ನೋಡಿ ಇಷ್ಟು ತಿಕ್ಕಿದೆ ಸಾಕು. ಸೊ ನೀರು ಜಾಸ್ತಿ ಹಾಕ್ಬಿಟ್ರೆ ಏನು ಮಾಡಬೇಕಾಗುತ್ತೆ, ಕುದಿಸ್ತಾ ಕುದಿಸ್ತಾ ಜಾಸ್ತಿ ಅದನ್ನು ಕ್ವಾಂಟಿಟಿ ಕಡಿಮೆ ಮಾಡಬೇಕಲ್ವ. ಸೊ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ನಾನು ನೀರನ್ನೇ ಎತ್ತಿಕ್ಬಿಟ್ಟೆ. ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ಟೊಮೊಟೊ ಸಾಸ್ ಅಂದರೆ ಸಕ್ಕರೆ ಸಾಮಾನ್ಯ ಸ್ವೀಟ್ ಇದ್ದೇ ಇರುತ್ತೆ. 3-4 ಟೇಬಲ್ ಸ್ಪೂನಷ್ಟು ತೊಗೊಳ್ಳಿ. ನಿಮಗೇನಾದ್ರೂ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಬೋದು. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಖಾರನೂ ಕೂಡ ಹಾಕಿರೋದ್ರಿಂದ ಸೊ ಬ್ಯಾಲೆನ್ಸ್ ಆಗುತ್ತೆ ಎರಡೂ. ಆ ನಂತರ ನಾವು ನಿಧಾನಕ್ಕಿಂತ ತಿರುಗಿಸ್ಕೊಳ್ತಾ, ಲೋ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಇಟ್ಕೊಂಡು ಇದನ್ನು ನೀಟಾಗಿ ತಿರುಗಿಸ್ಕೊಬೇಕಾಗುತ್ತೆ. ಇವಾಗ ಇದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಇದೇನಾಗಬೇಕು, ಕ್ವಾಂಟಿಟಿ ಇದೆಯಲ್ಲ, ತೆಳ್ಳಗಿದೆಯಲ್ಲ, ಅದು ಫುಲ್ಲು ಕಂಪ್ಲೀಟಾಗಿ ಗಟ್ಟಿಯಾಗಬೇಕು. ಅಲ್ಲಿ ತನಕ ನಾವು ಇದನ್ನು ನೀಟಾಗಿ ತಿರುಗಿಸ್ಕೊಳ್ತಿರ್ಬೇಕಾಗುತ್ತೆ. ನಾನಿಲ್ಲಿ ಸ್ಕಿಪ್ ಮಾಡದೆ ವೀಡಿಯೋನ ತೋರಿಸ್ತಿದ್ದೀನಿ. ಯಾಕೆ ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡ್ತಿಲ್ಲ, ನಿಮಗೆ ಕಂಪ್ಲೀಟಾಗಿ ನೀಟಾಗಿ ಡೀಟೇಲಾಗಿ ಹೇಳಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದೆ, ನೀಟಾಗಿ ಪ್ರೊಸೀಜರ್ನ ಹೇಳ್ತಿದ್ದೀನಿ. ಗೊತ್ತಿರ್ಬೋದು ಸಾಮಾನ್ಯ ಟೊಮೆಟೊ ಸಾಸ್ ಎಲ್ಲ ಚೀಪಾಗೆ ಸಿಗುತ್ತೆ ಆರಾಮಾಗೆ, ಬಟ್ ಏನಂದರೆ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಟೊಮೆಟೊ ಸಾಸ್ನ, ಬಟ್ ನಮ್ಗೆ ಗೊತ್ತಿರುತ್ತೆ ನಾವು ಏನೇನು ಹಾಕಿದ್ದೀವಿ ಇಂಗ್ರೀಡಿಯೆಂಟ್ಸ್ ಅನ್ನೋದು. ಸೊ ಅದಕ್ಕೋಸ್ಕರ ಯಾವುದೇ ಥರ ಭಯ ಇರೋದಿಲ್ಲ, ಆರಾಮಾಗಿ ನೀವು ಮಕ್ಳಿಗೆ ಕೊಡ್ಬೋದು ಈ ಥರ ಟೊಮೆಟೊ ಸಾಸ್ ಮಾಡಿ. ಇದಕ್ಕೆ ನಾವು ಯಾವುದೇ ಥರ ಕಲರ್ ಆ್ಯಡ್ ಮಾಡ್ತಿಲ್ಲ, ಫುಡ್ ಕಲರು ನಿಮಗೆ ಗೊತ್ತಿರೋಂಗೆ ಚಿಲ್ಲಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಹಸಿ ಮಾಮೂಲಿ ಮೆಣಸಿನ್ಕಾಯಿನ ಹಾಕ್ತಿದ್ದೀವಿ. ಅದರಲ್ಲೇ ಇಷ್ಟು ಚೆನ್ನಾಗಿರೋ ಕಲರ್ ಬಂತೆ. ಸೇಮ್ ಅಂಗಡೀಲಿ ಯಾವ ಥರ ಬರುತ್ತೋ ಕಲರು ಅಷ್ಟು ಕಲರ್ ಬಂದಿದೆ, ನೀವೇ ನೋಡ್ತಿರ್ಬೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದು ಕಂಪ್ಲೀಟಾಗಿ ಆಗಬೇಕು, ಇನ್ನೂ ಸ್ವಲ್ಪ ಗಟ್ಟಿಯಾಗೋ ತನಕ ನಾನು ಇದನ್ನು ನೀಟಾಗಿ ತಿರುಗಿಸ್ಕೊಳ್ತಿದ್ದೀನಿ. ಒಂದು ಚಿಟ್ಕೆಗಿಂತ ಜಾಸ್ತಿ ಅಷ್ಟು ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಟೊಮೆಟೊ ಸಾಸ್ ಅಂದರೆ ಟೊಮೆಟೊ ಕೆಚಪಲ್ಲಿ ಉಪ್ಪು ಇರುತ್ತೆ, ಸ್ವೀಟು ಇರುತ್ತೆ, ಖಾರನೂ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಚಿಟ್ಕೆ ಅಷ್ಟು ಜಾಸ್ತಿ ಉಪ್ಪು ಹಾಕ್ಕೊಂಡು ನೀಟಾಗಿ ಫುಲ್ ಗಟ್ಟಿ ಬರೋ ತನಕ ಕಾಯ್ದು ನೋಡಿ, ಇಷ್ಟು ಕನ್ಸಿಸ್ಟೆಂಟ್ ಬರೋ ತನಕ ನಾನು ವೇಯ್ಟ್ ಮಾಡಿ ಆಮೇಲೆ ಆಫ್ ಮಾಡ್ತಿದ್ದೀನಿ. ಮಿನಿಮಮ್ ಅಂದರೆ ಇದು 15 ನಿಮಿಷದ ಕಾಲ ನನಗೆ ತೊಗೊಳ್ತು. ನೀರು ಸ್ವಲ್ಪ ಎತ್ತಿಟ್ಟಿರೋದ್ರಿಂದ ಸ್ವಲ್ಪ ಕಡಿಮೆನೇ ತೊಗೊಳ್ತು ಟೈಮು, ಇಲ್ಲಾಂದರೆ 20 ನಿಮಿಷನಾದ್ರೂ ಆಗುತ್ತೆ. ಇಷ್ಟೇ ಫ್ರೆಂಡ್ ಇವತ್ತಿನ ರೆಸಿಪಿ. ನಾನು ಸಿಂಪಲ್ಲಾಗಿ ಮನೇಲೆ ಯಾವ ರೀತಿ ಟೊಮೆಟೊ ಕೆಚಪ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆದರೆ ವಿಡಿಯೋನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.